ನಮಸ್ಕಾರ. ಇವತ್ತು 6:30 ಆಗಿದೆ. ಫಸ್ಟ್ ಕೆಲಸ ಮನೆಯವ್ರದ್ದು, ಈ ಪಾರಿವಾಳಕ್ಕೆಲ್ಲ ಊಟ ಹಾಕೋದು. ಇವಾಗ ಅಜ್ಜಿಗೆ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸಿ ರೆಡಿ ಆಗಬೇಕು. ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ನನ್ನ ಬರ್ಡೇ ಎಲ್ಲ ಮಾಡ್ಕೊಳ್ಳೋದೇ ಇಲ್ಲ. ವೆಡ್ಡಿಂಗ್ ಆ್ಯನಿವರ್ಸರಿ ಒಂದೇನೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಈ ಸಲ ಸಿಂಪಲಾಗಿ ಮಾಡ್ಕೋತೀವಿ, ಗ್ರ್ಯಾಂಡ್ ಏನಿಲ್ಲ. ಗಿಫ್ಟ್ ಅಂತ ಅಂದ್ಬಿಟ್ಟು ಸೀರೆ ಕೊಡ್ಸಿದಾರಲ್ಲ, ಅದನ್ನೇ ಸ್ಟಿಚ್ ಮಾಡಿಸಿದ್ದೀನಿ. ಅಂದರೆ ಅವರು ಬ್ಲೌಸನ್ನ ಹ್ಯಾಂಡ್ ವರ್ಕ್ ಮಾಡಬೇಕಲ್ವ, ಅವ್ರು ಒಂದು 10 ದಿನ 15 ದಿನ ಆಗುತ್ತೆ ಅಂತ ಅಂದರು. ಅದು ಮಾಡಿಸಿಲ್ಲ. ಬೇರೆ ಅದೇ ಗ್ರೀನ್ ಕಲರ್ದು ಬ್ಲೌಸ್ ಇದೆ, ಅದನ್ನು ಹಾಕ್ಕೊಂಡು ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ, ಇಲ್ಲಿ ಬೆಂಗಳೂರಲ್ಲೇ ಬನಶಂಕರಿ ನಮ್ಮ ಈ ಥರ ದೇವಸ್ಥಾನಗಳಿದ್ದಾವಲ್ಲ, ಅದಕ್ಕೆ ಹೋಗೋಣ ಅಂತ ಅಂದೆ ಮನೆಯವ್ರಿಗೆ. ಇವತ್ತು ಮದುವೆ ಇದೆಯಂತೆ, ಸಂಡೇ ಮದುವೆಗೆ ಹೋಗ್ಬೇಕು ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇ ಮದುವೆಗೆ ಹೋಗ್ಬಿಟ್ಟು ಹಂಗೆ ಅಲ್ಲೇ ಇರೋವಂಥ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋಣ ಬಾ. ಮತ್ತೆ ಇಲ್ಲಿಗೆ ಬಂದು ಮತ್ತೆ ದೇವಸ್ಥಾನಗಳಿಗೆ ಸರಿ ಹೋಗಲ್ಲ ಅಂತ ಅಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಚಂದು ಅವ್ರು ಹೊರಟಿದ್ದೀವಿ. ಧ್ರುವನ್ಗೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೆ ಇವತ್ತು. ಎಲ್ಲಿ ಅಂತಂದರೆ ಇದ್ರ ಹತ್ರ ಬಿಡಿ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ನಾಗರಬಾವಿ, ನಾಗರಬಾವಿ ಹತ್ರ ಟೂರ್ನಮೆಂಟ್ ಇದೆ ಇವತ್ತು. ಹಂಗಾಗಿ ಅವ್ನು ಬರ್ತಾ ಇಲ್ಲ. ನಾನು ಮನೆಯವರು ಮಕ್ಕಳು ಹೊರಡೋಣ. ಅಜ್ಜಿ ಹತ್ರ ಆಶೀರ್ವಾದ ತಗೋಬೇಕು ಫಸ್ಟ್. ದೇವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ದೊಡ್ಡವ್ರ ಹತ್ರ ಆಶೀರ್ವಾದ ತಗೋಬೇಕು. ನಮ್ಮ ಅಮ್ಮನ ಮನೆಗೆ ಸಂಜೆ ಹೋಗ್ತೀನಿ. ಇವಾಗ ಅಜ್ಜಿಗೆ ಸ್ನಾನ ಮಾಡಿಸ್ಬಿಟ್ಟು ಸೀರೆ ಉಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ನೈಟಿ ಗಿಟ್ಟಿ ಎಲ್ಲ ಹಾಕೊಳ್ಳೋದು ಇಷ್ಟ ಆಗಲ್ಲ. ಅಜ್ಜಿ ಪಾಪ ಏನು ಅಂದರೆ ಅದು ಸೀರೆ ಎಲ್ಲ ಹತ್ಕೊಂಡು ಓಡಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನೈಟಿ ಹಾಕೊಳ್ಳುತ್ತೆ ಇಷ್ಟಪಟ್ಟು. ಮನೆಯವರು ಇವತ್ತಾದ್ರೂ ಸೀರೆ ಉಡ್ಸು ಅಜ್ಜಿಗೆ ಅಂತ ಅಂದರು. ಆಯಿತು ಅಂತ ಸೀರೆ ತಗೊಂಡು ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿಸ್ಬಿಟ್ಟು ಅಜ್ಜಿನೂ ಕೂಡ ತೋರಿಸಿ, ತುಂಬ ಜನ ಕಮೆಂಟ್ ಮಾಡ್ತಾರೆ ಅಜ್ಜಿ ತೋರಿಸಿ ಸೀಸ್ ಅಂತ. ಖಂಡಿತವಾಗ್ಲೂ ತೋರಿಸ್ತೀನಿ, ಅದರಲ್ಲಿ ಏನೂ ಇಲ್ಲ. ಆಶೀರ್ವಾದ ತಗೋಬೇಕಾದ್ರೆ ಇವತ್ತು ಶಾರ್ಟ್ಸ್ ಅಲ್ಲಿ ತೋರಿಸ್ತೀನಿ. ಇವಾಗ ಸ್ನಾನ ಮಾಡಿಸಿದಾಯ್ತು, ಬನ್ನಿ ಅಜ್ಜಿನ ತೋರಿಸ್ತೀನಿ. ಇವತ್ತು ಸೀರೆ ಉಡ್ಸಿದ್ದೀನಿ, ಹೆಂಗ್ ಕಾಣಿಸ್ತೈತೆ ಅಂತ ಹೇಳಿ ಆಯ್ತಾ. ಅಜ್ಜಿಗೆ ಸ್ನಾನ ಎಲ್ಲ ಮಾಡಿಸಿದ್ದಾಯ್ತು, ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಹೆಂಗೆ ಕೂತಾಯ್ತು ನೋಡಿ. 7 ಗಂಟೆಗೆ ಎದ್ರೆ ಈಚೆ ಬಂತು ಅಂತಂದರೆ ಇನ್ನು ರಾತ್ರಿನೇ, ರಾತ್ರಿ ಲೈಟು ಕೂಡ ಆಗಲ್ಲ, ಕತ್ಲೆಲೇ ಇರಬೇಕು ಅಂತ. ಬೆಳಿಗ್ಗೆ ಹೊತ್ತು ಬಿಸಿಲು, ರಾತ್ರಿ ಹೊತ್ತು ಕತ್ಲೆ ಇರಬೇಕು. ಅಜ್ಜಿಗೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅವ್ರು ಕೇಳಲ್ಲ. ಸೊ ಸೇಮ್ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸೂರ್ಯ ನಮಸ್ಕಾರ ಮಾಡಿಕೊಂಡು ಆನಂತರನೇ ಟಿಫನ್ ತಿನ್ನುವಂಥದ್ದು. ಬನ್ನಿ ಇವಾಗ. ಸ್ನಾನ ಎಲ್ಲ ಆಯಿತು. ಇವಾಗ ಡೈಲಿ ಟೀ ಮಾಡಲ್ಲ ನಾನು, ನಮ್ಮನೇಲಿ ಯಾರು ಟೀ ಕುಡಿಯಲ್ಲ ಅಂತ ಅಂದ್ಬಿಟ್ಟು ಟೀ ಏನು ಮಾಡಲ್ಲ. ಇವಾಗ ಅಜ್ಜಿಗೆ ಏನೋ ಟೀ ಕುಡಿಬೇಕು ಅನ್ಸ್ತಾ ಇದೆ ಅಂತೆ, ಹಂಗಾಗಿ ಟೀ ದೊಡ್ಡ ದೊಡ್ಡ ದೊಡ್ಡದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಯಾವಾಗ ಒಂದ್ಸಲಿ ಕುಡಿಬೇಕು ಅನ್ನಿಸ್ದಾಗ ಮಾಡ್ತೀನಿ ಅಷ್ಟೇನೆ. ಹಂಗಾಗಿ ಅಜ್ಜಿಗೆ ಇವತ್ತು ಬೇಕಂತೆ ಸ್ನಾನ ಮಾಡ್ಸಿದ್ದೀನಿ, ಅಲ್ಲ ಚಳಿ ಆಗ್ತಿರ್ಬೋದು ಬೆಳಗ್ಗೆನೆ ಅಲ್ವಾ, ಹಂಗಾಗಿ ಟೀ ಕೊಡವ ಅಂತ. ಹಂಗಾಗಿ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಟೀ ಮಾಡಿಬಿಟ್ಟು ಮದುವೆ ಇದೆಯಲ್ಲ ಅಲ್ಲಿ, ನಂಗೇನು ಟಿಫನ್ ಬೇಡ ಅಂತ ಹೇಳಿದ್ದೀನಿ, ಯಾಕೆಂದ್ರೆ 9 ಗಂಟೆಗೆ ಹೋಗ್ತಿರೋದ್ರಿಂದ ಅಲ್ಲಿ ಟಿಫನ್ ತಿನ್ಬೋದು. ಅಜ್ಜಿಗೆ ಮಾತ್ರ ರವಿ ಮಾಲ್ಟು ಟೀ ಅದನ್ನೆಲ್ಲ ಕೊಟ್ಬಿಟ್ಟು ಹೋದ್ರೆ ಆಯಿತು. ಇನ್ನು ಡಾಗಿಗೆ ಅನ್ನ ಮಾಡಿಡಬೇಕು, ಅವಳಿಗೆ ಬೇಕಲ್ವಾ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ 1 ಗಂಟೆ ಅಷ್ಟರಲ್ಲಿ ಬಂದ್ಬಿಡ್ತೀವಿ ಹೋಗಿ ವಾಪಸ್ಸು ಹತ್ರನೇ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಟೀ ಮಾಡ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. 95 ವರ್ಷ ಆದರೂ ಬಿ ಪಿ, ಶುಗರು ಏನು ಇಲ್ಲ ಅಂತಂದರೆ ಒಂದು ಬಿಸಿಲೇ ಕಾರಣ ಅಂತ ಹೇಳ್ಬೋದು. ಸೂರ್ಯನ ಕಿರಣಗಳು ಅಷ್ಟು ಒಳ್ಳೇದು ನಮ್ಮ ದೇಹಕ್ಕೆ. ಆದರೆ 9:30 ಆಗ್ತಿದ್ದಂಗೆ ನಮಗೆ ಬಿಸಿಲು ಅನಿಸುತ್ತೆ, ಆದರೆ ಅಜ್ಜಿಗೆ ಮಾತ್ರ ಯಾವತ್ತೂ ಬಿಸಿಲು ಅನಿಸಲ್ಲ. ಒಳಗಡೆ ಬಂದರೆ ಚಳಿ ಅನಿಸುತ್ತೆ ಅನ್ಸೆ. ಹಂಗಾಗಿ ಬಿಸಿಲಲ್ಲೇ ಮಲ್ಕೊಳ್ಳೋದು, ಬಿಸಿಲಲ್ಲೇ ಊಟ ಮಾಡೋದು, ಬಿಸಿಲಲ್ಲೇ ಟಿಫನ್ ತಿನ್ನೋದು. ಬಿಸಿ ಇದೆ ಹಂಗಾಗಿ ಆರಿಸ್ಬಿಟ್ಟು ತೊಗೊಂಡು ಕೊಡ್ತೀನಿ, ನಿಧಾನಕ್ಕೆ ಕುಡೀಲಿ. ಆನಂತರ ಮಿಕ್ಕಿದ ಕೆಲಸಗಳು, ದೇವ್ರ ಪೂಜೆ ಆಗಬೇಕು, ಮಕ್ಕಳು ಟೂರ್ನಮೆಂಟ್ ಒಬ್ಬರು ಇದಕ್ಕೆಲ್ಲ ಹೋಗ್ತಾ ಇದಾರಲ್ಲ, ಅದಕ್ಕೆಲ್ಲ ಸ್ವಲ್ಪ ಫ್ರೂಟ್ ಜ್ಯೂಸ್ ಮಾಡಿಕೊಡ್ಬೇಕು. ಮನೆಯವರು ಹೊಸ ಮನೆಗೆ ನೀರು ಹಾಕಕ್ಕೆ ಹೋಗಿದ್ದಾರೆ, ಅವ್ರು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸಗಳಾಗಬೇಕು. ಬನ್ನಿ ಇವಾಗ ಪಟಾಪಟ ಅಂತ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಮಾಡಪ್ಪ. ಆಯ್ತಾಯ್ತಪ್ಪ. ಇಷ್ಟು ದೂರ ಏನು ಮಗನ ಕೂಡ ಟೂರ್ನಮೆಂಟ್ಗೆ ಹೊರಟಿದ್ದ, ಹಂಗಾಗಿ ಆಶೀರ್ವಾದ ಮಾಡಜ್ಜಿ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಆಶೀರ್ವಾದನ ತಗೊಂಡ್ರು. ಆಶೀರ್ವಾದ ಆದ ನಂತರ ಸ್ವಲ್ಪ ಫೋಟೋಗಳೆಲ್ಲ ಗೊತ್ತಲ್ವಾ, ಏನಾದರೂ ಇದ್ದು ರೆಡಿ ಚೆನ್ನಾಗಿ ರೆಡಿ ಆಗಿದ್ವಿ ಅಂದರೆ ಫೋಟೋಗಳನ್ನೆಲ್ಲ ತಗೊಳ್ತೀವಿ. ಹಂಗಾಗಿ ಫೋಟೋಗಳನ್ನೆಲ್ಲ ತಗೊಂಡ್ವಿ ಎಲ್ಲರೂ ಕೂಡ. ಆಮೇಲೆ ನೀವೆಲ್ಲ ಕೇಳ್ತಿದ್ರಲ್ಲ ಅಜ್ಜಿ ಯಾರು ಯಾರು ಅಂತ, ಹಂಗಾಗಿ ಅದನ್ನು ಕೂಡ ಆನ್ಸರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮನೆಯವ್ರ ಹತ್ರನೇ ಕೇಳ್ತಾ ಇದ್ದೀನಿ. ಇವಳಂತೂ ನಾವು ಎಲ್ಲಿ ಹೋಗ್ತೀವಿ ಅಲ್ಲೇ ನಮ್ಮ ಹಿಂದಿಂದೇ ಸುತ್ತಾಡಬೇಕು ಕರ್ಲು. ಅವಳಿಗೂ ಕೂಡ ಊಟ ಹಾಕಿ ಅಜ್ಜಿಗೂ ಕೂಡ ಊಟ ಕೊಟ್ಬಿಟ್ಟು ನಾವು ಹೋಗ್ತೀವಿ. ಅಜ್ಜಿ ಯಾರು, ಅಜ್ಜಿ ಯಾರು, ಅಜ್ಜಿ ಯಾರು, ಅಜ್ಜಿ ಯಾರು, ಏನಾಗುತ್ತೆ ನಿಮಗೆ? ಅಜ್ಜಿ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪರ ಅಮ್ಮ. ನೀವ್ಯಾ ಮಾತಾಡ್ತೀರ? ನಮ್ಮ ಇಲ್ಲ ನಮ್ಮ ಸಾಕವ್ರ. ಅದಕ್ಕೆ ಬಾಯ್ಲೆ ಕಣ್ ಬಾರ.
ಇವಾಗ ಅಜ್ಜಿಗೆ ಮಧ್ಯಾಹ್ನ ಅಷ್ಟ್ರಲ್ಲಿ ಬರ್ತೀವಿ ಅಜ್ಜಿ ಅಂತ ಹೇಳ್ಬಿಟ್ಟು ಹೊರಟ್ವಿ 3 ಜನ. ಇನ್ನು ಧ್ರುವ ಮಾತ್ರ ಮನೇಲೇ ಇದ್ದ. ಇದು ಕೆರೆ ಹಂಗೆ ತುಂಬ್ಕೊಂಡಿದೆ ಅಷ್ಟೇನೆ ಕೆರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಎಲ್ಲ ಗ್ರೀನರಿ ಆಗ್ಬಿಟ್ಟಿದೆ. ಇವಾಗ ಹೊರಟಿದ್ದೀವಿ, ಹೊರಟು 9:30 ಇತ್ತಿದ್ದ ಇತ್ತಲ್ವಾ ಮದುವೆ, ಹಂಗಾಗಿ 9:30 ಓಡೋಣ ಅಂತ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಧ್ರುವ ಇನ್ನ ಮನೇಲೇ ಇದ್ದ, ಯಾಕೆಂದ್ರೆ ಅವ್ನಿಗೆ 10:30 ಟೂರ್ನಮೆಂಟ್ ಇತ್ತು. ಇವಾಗ ಏನಾಯ್ತು ಅಂತಂದ್ರೆ, ಮದ್ವೆ ಎರಡೂ ಒಂದೇ ಕಾಂಪೌಂಡ್ ಒಳಗಡೆ ಎರಡು ಸೇಮ್, ದಿವ್ಯ ಕನ್ವೆನ್ಷನ್ ಹಾಲ್ ಒಂದು, ದಿವ್ಯ ಹಾಲ್ ಒಂದು, ಎರಡೂ ಇಟ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ನಾವು ದಿವ್ಯ ಚೌಟ್ರಿ ಅನ್ಕೊಂಡು ಬಂದಿದೀವಿ. ಫಸ್ಟ್ ಈ ಮದ್ವೆಗೆ ಹೋದ್ವಾ, ಈ ಮದ್ವೆಗೆ ಹೋದ್ರೆ ಅಲ್ಲಿ ನಮ್ಗೆ ಯಾರು ಮಾತಾಡ್ಸ್ಲಿಲ್ಲ, ಮನೆಯವ್ರಿಗೆ ಒಂದು ಕನ್ಫ್ಯೂಷನ್, ಯಾರು ಮಾತಾಡ್ಸ್ತಾ ಇಲ್ವಲ್ಲ, ಯಾರು ಇಲ್ವಲ್ಲ ನಂಗೆ ಗೊತ್ತಿರೋರು ಅಂತ. ಆಮೇಲೆ ಮದ್ವೆ ಗಂಡು ನೋಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು, ಇದು ನಾವು ಬಂದಿರೋ ಮದ್ವೆ ಅಲ್ಲ, ನಾವು ಬಂದಿರೋದು ಬೇರೆ ಮದ್ವೆಗೆ ಅಂತ ಗೊತ್ತಾಯ್ತು. ಆಮೇಲೆ ಇಮಿಡಿಯೇಟ್ ಇದ್ರಿಂದ ಇಳಿದು ಬಂದ್ವಿ. ಆಮೇಲೆ ಹೆಂಗಿದ್ರು ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ವಿಶ್ ಮಾಡ್ಬಿಟ್ಟು ಅಲ್ಲಿಂದ ಬಂದ್ವಿ. ಬಂದ್ರೆ ಪಕ್ಕದಲ್ಲೇ ಈ ಮದ್ವೆಗೆ ನಾವು ಬಂದಿದ್ದು ಇದ್ರ ಪಕ್ಕದಲ್ಲೇ ಇರುವಂತದ್ದು ಆ ಮದ್ವೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಈ ಪಕ್ಕದಲ್ಲಿರುವಂತದ್ದು ದಿವ್ಯ ಹಾಲ್ ಅಲ್ಲಿ ನಡೀತಾ ಇತ್ತು. ಹಂಗಾಗಿ ಹೋದ್ವಿ, ಹೋಗಿ ಅಲ್ಲಿ ಗೊತ್ತಿರೋರೆಲ್ಲ ಇದ್ರಲ್ಲ ಎಲ್ಲರೂ ಸೇರಿ ಮಾತಾಡ್ಸಿದ್ರು. ಹಂಗಾಗಿ ಬೇಗನೆ ಹೋಗ್ತಾ ಇದೀವಿ. ಹಿಂಗಾಗುತ್ತೆ ಒಂದೊಂದ್ಸಲ, ಏನಾದ್ರೂ ಊಟಕ್ಕೆಲ್ಲ ಹೋಗ್ಬಿಟ್ಟಿದ್ರೆ ಇನ್ನೇನ್ ಮಾಡ್ಬೇಕಾಯ್ತೋ ಏನೋ ಆಗಲ್ಲ, ಏನ್ ಅದೆಲ್ಲ ಋಣ ಬಂದ ಅಂತಾರಲ್ಲ, ಹಂಗೆ ಯಾರು ಎಲ್ಲೆಲ್ಲಿ ಯಾರ್ಯಾರು ಹೋಗಿ ಇದು ಮಾಡ್ಬೇಕು ಅಂತ ಇರುತ್ತೋ ಹಂಗಾಗೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಹಂಗಾಗಿ ಅಲ್ಲಿ ಹೋಗಿ ವಿಶ್ ಮಾಡ್ಬಿಟ್ಟು ಇಲ್ಲಿ ಬಂದು ಊಟ ಮಾಡಿದ್ವಿ. ಇಲ್ಲಿ ವಿಶ್ ಮಾಡ್ಬಿಟ್ಟು ಆಮೇಲೆ ಫೋಟೋ ಗೊತ್ತಲ್ವಾ ನಿಮಗೆ, ಮದುವೆಗೆ ಹೋದ್ರೆ ಒಂದು ಫೋಟೋ ತೆಗೆಸ್ಕೊಳ್ಳಿ ಅಂತಾರೆ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ನಾನು ಚಂದು ಇಲ್ಲಿ ಬಂದ್ವಿ. ನಾನಂತೂ ಒಂದು ಮೈಸೂರು ಪಾಕು ಮತ್ತು ಹೆಸರು ಬೇಳೆ ಅಷ್ಟೇ ತಿಂದಿದ್ದು. ನಂಗಲ್ಲಿ ತಿನ್ನೋದಕ್ಕೆ ಆಗಲಿಲ್ಲ, ಯಾಕೋ ಒಂಥರ ಆಗ್ತಾಯಿತ್ತು ನನಗೆ ತಿನ್ನೋದಕ್ಕೆ ಆಗಲಿಲ್ಲ. ಹಂಗಾಗಿ ಮನೆಯವರು ಚಂದು ಇಬ್ಬರು ಕೂಡ ಊಟ ಮಾಡಿದ್ರು, ಮೈಸೂರು ಪಾಕ್ ಚೆನ್ನಾಗಿತ್ತು. ಹಂಗಾಗಿ ನಾನು ಒಂದೇ ಒಂದು ಪೀಸ್ ಮೈಸೂರು ಪಾಕ್ ತಿಂದ್ಕೊಂಡು ಹೆಸರು ಬೇಳೆ ಹಾಕಿದ್ರು. ಒಂದು ಸ್ವಲ್ಪ ಅಷ್ಟು ತಿನ್ನೋ ಅಷ್ಟಕ್ಕೆ ನನಗೇನೋ ಒಂಥರ ಆಗ್ತಾಯಿತ್ತು. ಹಂಗಾಗಿ ನಾನು ತಟ್ಟೆನಲ್ಲೇ ಬಿಟ್ಬಿಟ್ಟೆ, ನಾನು ಹಾಕ್ಸ್ಕೊಳ್ಳೋದೇ ಒಂದು ಸ್ವಲ್ಪ, ಅದರಲ್ಲೂ ತಟ್ಟೆಲಿ ಬಿಟ್ಟೆ. ಮನೆಯವರು ಯಾಕೆ ತಟ್ಟೆಲಿ ಬಿಡ್ತಾ ಇದೆಯಾ ಅಂತ ಅಂದರು. ಯಾಕೋ ತಿನ್ನೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದೆ, ಅಂತ ಹೇಳಿದೆ. ಮನೆಯವ್ರಿಗೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ಹೊರಡ್ಬೇಕಾದ್ರೆ ನೋಡಿ ಇಲ್ಲೇ ಇದೊಂದು, ಇದ್ರ ದಿವ್ಯ ಹಾಲ್ ಅಲ್ವಾ, ಇದ್ರ ಪಕ್ಕ ಇದೆ ನೋಡಿ, ಇಲ್ಲಿ ನೋಡಿ ಇದು ದಿವ್ಯ ಕನ್ವೆನ್ಷನ್ ಹಾಲು, ಅದು ಒಂದೇ ಕಾಂಪೌಂಡ್ ಅಲ್ಲಿದೆ. ಹೆಂಗ್ ಗೊತ್ತಾಗುತ್ತೆ, ಹಿಂಗಾಯ್ತು ಕನ್ಫ್ಯೂಷನ್. ಬನ್ನಿ ಇವಾಗ ಹೋಗೋಣ. ಮದ್ವೆಗೆ ಅಂತ ಬಂದ್ವಾ, ಅಲ್ಲಿ ದಿವ್ಯ ಕನ್ವೆನ್ಷನ್ ಹಾಲು ಮತ್ತೆ ದಿವ್ಯ ಹಾಲ್ ಅಂತ ಇದೆ, ಎರಡು ಒಂದೇ ಚೌಟ್ರಿ ಇಡ್ಬೇಕು ತಾನೆ ಅವ್ರು, ಇಲ್ಲ ಬೇರೆ ಬೇರೆ ಹೆಸರು ಇಡ್ಬೇಕು. ನಮ್ಗೇನ್ ಗೊತ್ತು, ದಿವ್ಯ ಅನ್ನೋ ಒಂದ್ ಹೆಸರು ನೋಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ ನಾವ್. ದಿವ್ಯ ಕನ್ವೆನ್ಷನ್ ಹಾಲ್ಗ್ ಹೋಗಿ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಆಮೇಲೆ ದಿವ್ಯ ಹಾಲ್ಗ್ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಕನ್ವೆನ್ಷನ್ ಹಾಲ್ಗ್ ಹೋದಾಗ ನಮ್ಗೆ ಗೊತ್ತಿಲ್ಲ ಯಾರು ಇಲ್ವಲ್ಲ, ಯಾರು ಮಾತಾಡ್ಸೋರು ಇಲ್ವಲ್ಲ ಅಂತ ನಮ್ಮ ಯಜಮಾನ ಕನ್ಫ್ಯೂಸ್ ಆಯ್ತು. ಓ ಇದೆಲ್ಲ ಹೋಗ್ಬಿಟ್ಟಿದಿವಲ್ವಾ ಅಂತನ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಬಂದ್ಬಿಟ್ಟು ದಿವ್ಯ ಹಾಲ್ಗ್ ಹೋಗ್ಬಿಟ್ಟು ಅಂದ್ರೆ ನಮ್ಮೂರವ್ರದ್ದು ಅಲ್ಗ್ ಹೋಗಿ ಇದನ್ನೆಲ್ಲ ಮಾಡಿ ಊಟ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ಇವಾಗ ಕೇಳ್ತೀನಿ ನಮ್ಮ ಯಜಮಾನ್ರಿಗೆ ಯಾಕೆ ಕನ್ಫ್ಯೂಸ್ ಆಯ್ತು ಅಂದ್ರೆ, ಪಾಪ ಸೇಮ್ ಅಲ್ವಾ ದಿವ್ಯ ಅಂತ ಇದ್ರು ಹೆಂಗ್ ಗೊತ್ತಾಗುತ್ತೆ, ಎಲ್ಲಾರು ಎರಡ್ ಮದ್ವೆಗೂ ಒಂದ್ ಮದ್ವೆ ಅಂತ ಬಂದ್ವಿ, ಎರಡ್ ಮದ್ವೆ ನೋಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೀನಿ. ಮದ್ವೆ ಹೇಳಿ ಯಾಕೆ ಯಾಕೆ ಮಿಸ್ ಆಯ್ತು ಹೇಳಿ. ನಮ್ಗೆ ಗೊತ್ತಿಲ್ಲ, ಅದು ದಿವ್ಯ ಚೌಟ್ರಿ ಅಂತ ಹೇಳಿದ್ರು ನಮ್ಗೆ. ದಿವ್ಯ ಹಾಲು ದಿಲ್ವ ಕನ್ವೆನ್ಷನ್ ಎರಡು ಪಕ್ ಪಕ್ ತಲೆ ಐತೆ, ಎರಡು ಒಂದೇ ಸೇಮ್ ನೇಮ್. ಹೋದ ದಾರೆ ಏನಂತ ಹೋದ್ರ ಅಲ್ಲಿ ಯಾರು ಇಲ್ಲ, ಆಮೇಲೆ ಕನ್ಫ್ಯೂಸ್ ಆಯ್ತು. ಆಮೇಲೆ ಇನ್ನೇನಂತೀರ್ಗ ಅಲ್ಲೂ ಆ ದಾರೆ ಹೋಯ್ತಿ, ಇಲ್ಲಿನು ವಿಶ್ ಮಾಡ್ಬಿಟ್ಟು ಒಂದ್ ಮದ್ವೆಗೆ ಎರಡು, ಯಾರ ಋಣನೋ ಏನೋ ಗೊತ್ತಿಲ್ಲ ದಾರೆ ಬಿಟ್ಕೊಂಡಿ. ಹೌದು ಅದೆಲ್ಲ ಇರುತ್ತಲ್ವಾ ಮದ್ವಾ. ಹೋಗಿ ಇವಾಗ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೀವಿ, ಇಲ್ಲಿಂದ ಹತ್ರನೇ ನಮ್ಮೂರಿಂದ ದೇವಸ್ಥಾನ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬೆಂಗ್ಳೂರ್ಗೆ ಹೋಗೋದು. ಕುಣಿಗಲ್ ಹತ್ರ, ಕುಣಿಗಲ್ ಹತ್ರ ಹತ್ರನೇ ಅಲ್ವಾ, ಕುಣಿಗಲ್ಗೆ ಬಂದಿದೀವಿ ಮದ್ವೆಗೆ. ಕುಣಿಗಲ್ ಹತ್ರನೇ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಹೋಗ್ಬಿಟ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗಿ ಬೆಂಗ್ಳೂರ್ಗೆ ಹೋಗ್ತೀವಿ. ನಾನ್ ನಿಮ್ಗೆ ಏನ್ ಹೇಳೋದು ಗೊತ್ತಾ, ಒಂದೇ ಬುದ್ಧಿ ಹೇಳೋದು ಏನ್ ಗೊತ್ತಾ, ಒಂದು ಎಜುಕೇಶನ್ ಚೆನ್ನಾಗಿರ್ಬೇಕು, ಇಲ್ಲ ಕೆಲಸ ಕಲ್ತಿರ್ಬೇಕು ಸರಿನಾ, ಅದೆಲ್ಲ ಇದ್ರೇನೆ ಎರಡಲ್ಲಿ ಯಾವ್ದಾನ ಒಂದು ಏನಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. 10-15 ನಿಮಿಷ ದುಡೀರಿ ಸರ್, 15 ಇಯರ್ಸ್ ಹಾರ್ಡ್ ವರ್ಕ್ ಮಾಡ್ಬೇಕು ಆಮೇಲೆ ಆರಾಮಾಗಿರಿ ಸರಿನಾ. ಮನೆಯವರು ಟೈಮ್ ಸಿಕ್ತಾಗೆಲ್ಲ ಈ ತರ ಅವ್ರು ಪಟ್ಟಿರುವಂತ ಕಷ್ಟ ಆಗ್ಬೋದು, ಸ್ಟ್ರಗಲ್ ಆಗ್ಬೋದು, ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಒಂದು ಸಕ್ಸಸ್ ಸಿಗುವಂಥದ್ದು. ಹಂಗಂತ ಆಶಾ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರೇ ಅದನ್ನೇ ಮಾಡಿದ್ರೆ ಆಗಲ್ಲ, ಸ್ಮಾರ್ಟ್ ವರ್ಕು ಇರಬೇಕು, ಪ್ಲಾನಿಂಗು ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಯಾರಿಗೂ ಮೋಸ ಮಾಡಬಾರ್ದು, ನ್ಯಾಯವಾಗಿರಬೇಕು ಅಂತಲೂ ಕೂಡ ಮಕ್ಕಳಿಗೆ ಒಂದಷ್ಟು ಮಾರಲ್ ಏನು ಸ್ಟೋರಿಗಳನ್ನ ಹೇಳ್ತಾ ಇರ್ತಾರೆ.
ಇವಾಗ ಎಲ್ಲೋಗ್ತಾ ಇದೀವಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಕಿತ್ಕೊಳಕ್ ಹೋಗ್ತಾ ಇದೀವಿ. ಇದು ನಮ್ಮೂರ ಕಾಡು, ಬೆಟ್ಟದ ನೆಲ್ಲಿಕಾಯಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಒಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ. ಜ್ಯೂಸ್ ಮಾಡ್ತೀನಲ್ಲ ಬೆಟ್ಟದ ನೆಲ್ಲಿಕಾಯಿ ಡೈಲಿ ಬೇಕಾಗುತ್ತೆ, ಅದಕ್ಕೆ ಇದು ನಮ್ಮೂರು ಕಾಡು. ಕಾಡಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜಾಸ್ತಿ ಸಿಗುತ್ತೆ. ಆ ಕಡೆ ತೋರಿಸ್ತೀವಿ ಮರಗಳು ಎಷ್ಟೊಂದು. ಮದುವೆ ಮನೇಲೂ ಊಟ ಮಾಡಲಿಲ್ಲ ನೀನು, ಜ್ಯೂಸ್ ಆದರೂ ಕುಡಿ ಅಂತ ಅಂದ್ಬಿಟ್ಟು ಗಾಡಿನ ಸ್ಟಾಪ್ ಮಾಡಿ ನಾವು ಜ್ಯೂಸ್ ಮೂರು ಜನ ಜ್ಯೂಸ್ ಕುಡಿದ್ವಿ. ನಂತರ ಯಾಕೋ ಒಂಥರ ಆಗ್ತಾ ಇತ್ತು ನನಗೆ ಹೊಟ್ಟೆಲೆಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇವತ್ತು ಯಾಕೆ ನಾನು ಸ್ಯಾರಿನ ಮನೆಯವರು ಗಿಫ್ಟ್ ಕೊಡಿಸ್ದಂತ, ಅದು ಮದುವೆ ಆನಿವರ್ಸರಿಗೆ ಅಂತಲೇ ಕೊಡಿಸಿದ್ದು, ಆದರೆ ನಾನು ಹಾಕ್ಕೊಂಡಿರಲಿಲ್ಲ. ಅದು ಯಾಕೆ ಅಂತ ಅಂದರೆ ಬ್ಲೌಸು ನನಗೆ ಸ್ಟಿಚ್ ಆಗಿರಲಿಲ್ಲ, ಈ ಬ್ಲೌಸ್ಗೆ ಅದನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ಆಮೇಲೆ ನೋಡಿದಾಗಲೇ ಗೊತ್ತಾಗಿದ್ದು ಇದು ಪ್ಯಾರೆಟ್ ಗ್ರೀನು, ಅದು ಒಂಥರ ಸ್ಕೈ ಬ್ಲೂ ಥರ ಇದೆ, ಮ್ಯಾಚ್ ಆಗಲ್ಲ ಅಂತ ಹಂಗೂ ಹಾಕೊಂಡ್ಬಿಟ್ಟಿದ್ದೆ. ಆಮೇಲೆ ಹೇಳಿದೆ ಮನೆಯವ್ರಿಗೆ ಬೇಜಾರು ಮಾಡ್ಕೊಬೇಡಿ, ಬ್ಲೌಸ್ ಹೊಲ್ಸಿದ್ಮೇಲೆ ಇನ್ನೊಂದ್ಸಲ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಣ, ಇದು ಯಾಕೋ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಈ ಸ್ಯಾರಿದೇನೆ ಬ್ಲೌಸ್ನ ಹಾಕೊಂಡ್ಬಿಡ್ತೀನಿ ಅಂತ. ಸರಿ ಕಣಮ್ಮ ನಿನ್ನ ಇಷ್ಟ ಅಂತ ಅಂದರು. ಹಂಗಾಗಿ ಮನೆಯವ್ರು ಕೊಡಿಸಿದಂಥ ಸ್ಯಾರಿನ ನಾನು ಇವತ್ತು ವೇರ್ ಮಾಡೋಕ್ಕಾಗಲಿಲ್ಲ. ನಂತರ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ, ಯಾಕೋ ಒಂಥರ ಡೌಟ್ ಹಿಡಿದಾಯ್ತು ನನಗೆ, ಹೆಣ್ಮಕ್ಳ ಪ್ರಾಬ್ಲಮ್ ಅಂತ. ಅದು ದೇವಸ್ಥಾನಕ್ಕೆಲ್ಲ ಡೌಟ್ ಇಟ್ಕೊಂಡು ಹೋಗೋದು ಅಷ್ಟು ಮನಸ್ಸೇ ಒಂಥರ ಆದಮೇಲೆ ಹೋದ್ರೂ ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಹಂಗಾಗಿ ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ಮನೆಯವರು ಗಾಡಿನ ನಿಲ್ಲಿಸ್ಬಿಟ್ಟು ನೆರಳಲ್ಲಿ ಚಂದು ಮತ್ತು ಅವರು ಹೋದ್ರು, ಇಲ್ಲ ನಾನು ಬರೋದಿಲ್ಲ ನೀವಿಬ್ಬರೇ ಹೋಗಿ ಅಂತಂದ್ಬಿಟ್ಟು ಹಿಂದೆ ಗಾಡಿ ಸೀಟಲ್ಲೇ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವರಿಬ್ಬರೇ ಹೋಗಿ ದರ್ಶನ ಮಾಡಿಕೊಂಡು ಬಂದರು. ಒಂದು ಡೌಟು ಅಂತ ಮನಸ್ಸಲ್ಲಿ ಬಂದಮೇಲೆ ಅಲ್ಲೋಗಿ ನಾವು ಕೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಏನೂ ಇಲ್ಲ, ಹಂಗಾಗಿ ಸುಮ್ಮನೆ ದೂರ ಇರೋದೇ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಹಂಗಾಗಿ ನಾನು ಹೋಗಲಿಲ್ಲ ನಿನ್ನೆ, ಅಷ್ಟು ದೂರ ಹೋಗೂ ನಾವು ಹೋಗಲಿಲ್ಲ. ಸರಿ ಸಂಜೆ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮನೆಯವರು ಬೇಡ ಅಂತ ಅಂದ್ಬಿಟ್ಟು ಹೋಟ್ಲಿಗೆ ಹೋಗೋಣ ಅಂತ ಹೇಳಿದರು ಸಂಜೆ. ಆದರೆ ಧ್ರುವ ಬ್ಯಾಡ್ಮಿಂಟನ್ಗೆ ಹೋಗಿದ್ನಲ್ವ, ಅವನಿಗೆ ತುಂಬಾ ಟಯರ್ಡ್ ಆಗಿತ್ತು, ಹಂಗಾಗಿ ಅವನು ಬರಲ್ಲ ಅಮ್ಮ ನೀವಿಬ್ಬರೇ ಹೋಗಿದ್ದು ಬನ್ನಿ ಅಂದ. ಮಕ್ಳು ಬರೋದಾದ್ಮೇಲೆ ನಾವು ಹೆಂಗೆ ಹೋಗೋದು ಹೋಟ್ಲಿಗೆ ಅಂತೇಳಿ ಮನೆಯವರು ಪಾರ್ಸಲ್ ತಂದರು, ರೋಟಿ ಕರಿ ಆಮೇಲೆ ಪಾಲಕ್ ಪನ್ನೀರು ಇದೆಲ್ಲ ತಂದಿದ್ರು. ನಾನು ನನಗೆ ಇದೊಂದೇ ಸಾಕು ಅಂತ ಅಂದ್ಬಿಟ್ಟು ವೆಜಿಟೇಬಲ್ ಬಿರಿಯಾನಿ ತೊಗೊಂಡಿದ್ದೆ ನಾನು. ಚೆನ್ನಾಗಿತ್ತು. ಹೆಂಗತ್ತು ವಿಡಿಯೋ ಕಮೆಂಟ್ ಮಾಡಿ. ಥ್ಯಾಂಕ್ ಯು.